ಸಂಜೆ ಅಣ್ಣ ಅವರಿಗೆ ಇತರೆ ಗಾಯಕರು ಹಾಡ್ತಿದ್ದಾವೆ ಗೀತೆಗಳ ಒಂದು ವಾರ ಪೂರ್ತಿ ಒಟ್ಟಾರೆ 300 ಗೀತೆಗಳನ್ನು ಹಾಡಿ ಕಲಾ ಪರೀಕ್ಷೆಯನ್ನು ರಚಿಸುವ ಮೂಲಕ ಹೊಸ ಇತಿಹಾಸ ಪ್ರೇರಣೆ ಹೆಸರಂತ ಪರಿಚಿತ ನಗರದ ತೂರಿ ಗಾಯಕರುಗಳು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ತೂರಿ ಗಾಯಕರುಗಳು ಹಾಗೂ ಮೊದಲ ಘಟ್ಟದ ಗಾಯಕಿಯರುಗಳು ಸೇರಿದಂತೆ 36 ಹೆಚ್ಚು ಗಾಯಕರುಗಳು ಈ ಕಾರ್ಯಕ್ರಮದಲ್ಲಿ ಗಾಯನ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬದಂದು April 24 ರಾಷ್ಟ್ರಪತಿಯಿಂದ ಕಲಾಸೇವೆಯಲ್ಲಿ ನಿರಂತರವಾಗಿ ಅವರ ವೃತ್ತಿ ಜೀವನವನ್ನಾಗಿ ನಿರೂಪಿಸಿಕೊಂಡು ಕಲೆಯ ಜೀವನವಾಗಿ ಅವರು ಜೀವನ ಮಾಡತಕ್ಕಂತಹ ಹಿರಿಯ 10 ಮಂದಿ ಕಲಾವಿದರುಗಳಿಗೆ ಅಂದು ಡಾಕ್ಟರ್ ರಾಜ್ಕುಮಾರ್ ಕಲಾಸೇವೆ ಅಂತ ಪ್ರಶಸ್ತಿಯನ್ನು ನೀಡಲು ನಮ್ಮ ಸಂಸ್ಥೆ ಮುಂದಾಗಿದೆ. ಅದರಲ್ಲಿ ಡ್ರಮ್ಮರ್ ರಾಘವೇಂದ್ರ ಪ್ರಸಾದ್, ಗಾಯಕಿಯರುಗಳಾದ ಶ್ರೀಮತಿ ಶಾರದಾ ಯಾದವ್ ಮತ್ತು ಶ್ರೀಮತಿ ಸರ್ವಮಂಗಳ ರಮಣ, ಗಾಯಕರಾದ ರಾಬಿ ನಾಗರಾಜ್, ತಬಲಾ ವಾದಕರಾದ ಎಂ ಸಿ ಜಗದೀಶ್, ಗಾಯಕ ರಮೇಶ್ ಹಾಗೂ ರವಿ ಆರ್, ರಿದಮ್ ಪ್ಯಾಂಡ್ ವಾದಕರಾದ ಆಂಡ್ರು, ರಂಗಭೂಮಿ ಕಲಾವಿದೆ ಮೇರಿ ವಸಂತ ಹಾಗೂ ನೃತ್ಯ ನಿರ್ದೇಶಕ ಮೈಸೂರು ರಾಜು ಅವರುಗಳಿಗೆ ಡಾಕ್ಟರ್ ರಾಜ್ ಕಲಾ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಈ ಒಂದು ಕಾರ್ಯಕ್ರಮಕ್ಕೆ ಭಾಷಣ ಸ್ವಾಮೀಜಿಗಳು ಹಾಗೂ ಇಳೆ ಆಡುವ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯ ಇರುತ್ತದೆ. ಹಿರಿಯ ಸಮಾಜ ಸೇವಕರಾದಂತಹ ಡಾಕ್ಟರ್ ಕೆ ಎಲ್ ಗುರುರಾಮ್ ವಾಜಪೇಯಿ, ರಂಗಕರ್ಮಿ ಶ್ರೀ ರಾಜಶೇಖರ್ ಕದಂಬ, ಉದ್ಯಮಿ ಶ್ರೀ ಹರಿಗೌಡ ಹಾಗೂ ಅಣ್ಣಾವರ ಮಕ್ಕಳು ಲಕ್ಷ್ಮೀ ಗೋವಿಂದ ಮಗಳಾದಂತಹ ಶ್ರೀಮತಿ ಪಾರ್ವತಿ ವಿನಯ್, ಕಸಾಪ ಅಧ್ಯಕ್ಷರಾದಂತಹ ಶ್ರೀ ಮಟ್ಟಿಕೆರೆ ಗೋಪಾಲ್, ಕ್ಯಾಟಗರಿಗಳಾದಂತಹ ಶ್ರೀ ಜಯಪ್ಪ ಹೊನ್ನಾಳಿ, ಸುಗಮ ಸಂಗೀತ ಪರಿಷತ್ ಅಧ್ಯಕ್ಷರಾದಂತಹ ಡಾಕ್ಟರ್ ನಾಗರಾಜ್ ಬಿ ಬಲ್ಲಿ, ಡಾಕ್ಟರ್ ವೈಟಿ ನಾರಾಯಣ, ಡಾಕ್ಟರ್ ಸುರೇಂದ್ರನ್ ಕೆಎಕೆ, ಡಾಕ್ಟರ್ ಕಾರ್ತಿಕ್ ಕುರುಂಬ, ಡಾಕ್ಟರ್ ಪವನ್ ಬಿ ಜೋಶಿ ಅವರುಗಳು ಸೇರಿದಂತೆ ಅಣ್ಣಾವರ ಅಭಿಮಾನಿಗಳ ಶ್ರೀ ಡಿ ಸಿದ್ದರಾಜ್, ಕನ್ನಡ ರಾಜ್ಕುಮಾರ್ ಕನ್ನಡ ಸೇನೆ ಬೆಂಗಳೂರು ಅಧ್ಯಕ್ಷರಾದಂತಹ ತ್ಯಾಗರಾಜು, ಅನಾಮರಾಜು, ಪೈರ್ವಾನ್ ಚಂದ್ರಶೇಖರ್, ಸೋಮಣ್ಣ, ರಾಜಶೇಖರ್, ರಮೇಶ್ ಅವರುಗಳು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ವೇದಿಕೆ ಕಾರ್ಯಕ್ರಮಗಳು ಪ್ರತಿದಿನ 15 ನಿಮಿಷಗಳಲ್ಲಿ ಮುಕ್ತಾಯಗೊಳ್ಳಲಿವೆ. ಕಾರಣ ಕಾರ್ಯಕ್ರಮದಲ್ಲಿ ಗಾಯನಕ್ಕೆ ಹೆಚ್ಚು ಒತ್ತು ನೀಡುವ ಸಲುವಾಗಿ ಸಂಗೀತ ಪ್ರೇಮಿಗಳಿಗೆ ಪ್ರತಿದಿನ ಪ್ರವೇಶ ಉಚಿತವಿರುತ್ತದೆ. ಹಾಗಾಗಿ ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬಹುದು. ಈ ಒಂದು ಪರ್ಮಿಟ ದೃಷ್ಟಿಯಲ್ಲಿ ಕೃಷ್ಣ ಅಧ್ಯಕ್ಷರಾದ ಪಿ ಎಸ್ ಜಯರಾಮ್ ಮೈಸೂರು ಹಾಗೂ ಕೃಷ್ಣ ನಿರ್ದೇಶಕರುಗಳಾದಂತಹ ಶ್ರೀಮತಿ ಸರ್ವಮಾನ, ಭಾನುಪ್ರಕಾಶ್, ಸುದೀಪ ರಾಮಮೂರ್ತಿ, ಲತಾ ಬಾಲಕೃಷ್ಣ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದೇನೆ. ಸುದೀಪ್ರ ಅವರು ಒಂದೆರಡು ಮಾತು ಬಂದಿದ್ದಾರೆ. ಎಲ್ಲರೂ ನಮಸ್ಕಾರ. ಈಗಾಗಲೇ ಮೈಸೂರು ಜಯರಾಮ್ ಅವರು ಈ ಸಮಾರಂಭದ ಬಗ್ಗೆ ಸವಿಸ್ತಾರವಾಗಿ ಎಲ್ಲ ಹೇಳಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಕಲಾ ಸೇವಾ ಟ್ರಸ್ಟ್ ಹೆಸರೇ ಹೇಳುವಂತೆ ರಾಜ್ಕುಮಾರ್ ಅವರ ಅದ್ಭುತ ಅಭಿಮಾನಿ ಶ್ರೀಯುತ ಜಯರಾಮ್ ಅವರು, ಮೈಸೂರು ಜಯರಾಮ್ ಅವರು ಕಳೆದ 40 ವರ್ಷಗಳಿಂದ ರಾಜ್ಕುಮಾರ್ ಅವರ ಹೆಸರಲ್ಲಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಕನ್ನಡಕ್ಕೆ ರಾಜ್ಕುಮಾರ್ ಅವರ ಮೇಲುವಿಕೆ, ರಾಜ್ಕುಮಾರ್ ಅವರ ಸರಳತೆ, ಅವರ ನಡವಳಿಕೆ ಮುಂತಾದ ಮೇಲುಗುಣಗಳನ್ನು ಅವರು ಕೂಡ ರೂಢಿಸಿಕೊಂಡು ರಾಜ್ಕುಮಾರ್ ಅವರ ಹಾಕ್ಕೊಟ್ಟಂತ ಮೇಲ್ಪಂಕ್ತಿಯಲ್ಲಿ ಅವರು ನಡೆದು ಬರ್ತಾ ಇದ್ದಾರೆ. ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಅಂದರೆ ಯಾರಿಗೆ ಇಷ್ಟ ಆಗೋದಿಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ಅವರ ಒಂದು ಆದರ್ಶವನ್ನು ಅನುಸರಿಸಿಕೊಂಡು ಅನುಷ್ಠಾನ ಮಾಡಿಕೊಂಡು ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಈ ವರ್ಷವೂ ಮಾಡ್ತಾ ಇದ್ದಾರೆ. ಆದರೆ ಒಂದು ವಿಭಿನ್ನ ಪರಿಕಲ್ಪನೆಯೊಂದಿಗೆ ಸತತ 7 ದಿನಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಜನರಿಗೆ ಏನಾದರೂ ಒಂದು ಹೊಸದು ಕೊಡಬೇಕು, ಹೊಸತನವನ್ನು ಕೊಡಬೇಕು. ರಾಜ್ಕುಮಾರ್ ಅವರು ಹಾಡಿರುವಂತಹ ಹಾಡಲ್ಲೇ ಏನಾದರೂ ಒಂದು ಹೊಸತನವನ್ನು ನಾವು ಅದನ್ನು ಸೃಷ್ಟಿ ಮಾಡಿ ಕೊಡಬೇಕು ಅನ್ನೋ ಒಂದು ಮನಸ್ಥಿತಿ ಜಯರಾಮ್ ಅವರು. ಹಾಗಾಗಿ ಈ ಸಲದ ಈ ಬಾರಿಯ ಒಂದು ಕಾರ್ಯಕ್ರಮಕ್ಕೆ ಒಂದು ಹೊಸ
ಹೊಸ ಪರಿಕಲ್ಪನೆಯನ್ನ, ಹೊಸ ಒಂದು ಆಲೋಚನೆಯನ್ನ, ಒಂದು ಹೊಸ ಹೊಸದಾದ ಒಂದು ಬಣ್ಣವನ್ನು ಕೊಟ್ಟು ಅದನ್ನ ಕಾರ್ಯಕ್ರಮವನ್ನ ಮಾಡ್ತಾ ಇದೆ. ನಿಜವಾಗ್ಲೂ ಇದು ಪ್ರೇಕ್ಷಕರಿಗೆ ಬಹಳ ಇಷ್ಟವಾಗುತ್ತೆ ಅಂತ ಭಾವಿಸಿದ್ದೀವಿ. ಖಂಡಿತ ಇಷ್ಟ ಆಗುತ್ತೆ. ಇಂತಹ ಕಾರ್ಯಕ್ರಮಗಳು ಮತ್ತಷ್ಟು ಬಹುತಷ್ಟು ನಡೆಯಲಿ. ನಿಮ್ಮ ಪತ್ರಕರ್ತರಾದ, ಮಾಧ್ಯಮಗಳಾದ ನಿಮ್ಮ ಮುಖೇನ ಪ್ರತಿಯೊಂದು ಪ್ರಜೆಯ, ಪ್ರತಿಯೊಂದು ನಾಗರಿಕನ ಮನಸ್ಸನ್ನ ಇದು ತಲುಪಿ, ಇತರ ಕಾರ್ಯಕ್ರಮಗಳು ತಲುಪಿ ಇರುವುದು ನಮ್ಮ ಆಶಯ. ಹಾಗಾಗಿ ನಿಮ್ಮ ಮುಂದೆ ನಾವು ಒಂದು ಕುಳಿತಿದ್ದೇವೆ. ಈ ಕಾರ್ಯಕ್ರಮ, ಈ ಕಾರ್ಯಗಳನ್ನು ಸಮರ್ಥವಾಗಿ ಮಾಡ್ತಾರೆ ಅಂತ ನಮ್ಮಲ್ಲಿ ವಿಶ್ವಾಸ ಇದೆ. ಹಾಗಾಗಿ ಈ ಕಾರ್ಯಕ್ರಮದ ವಿವರಗಳನ್ನು ದಯಮಾಡಿ ಮೈಸೂರಿನ ನಾಗರಿಕರಿಗೆ ತಲುಪಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ತುಂಬಿದ ಗೃಹಗಳಿಗೆ ನಮ್ಮ 7 ದಿವಸಗಳು ಪ್ರೇಕ್ಷಕರು ಬರಲಿ. ರಾಜ್ಕುಮಾರರ ಆದರ್ಶ ಎಲ್ಲರಿಗೂ ಪ್ರಸರಿಸಲಿ. ರಾಜ್ಕುಮಾರರು ಅಂತ ಹೆಸರು ಇನ್ನು ಯುಗ 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 ಯುಗಗಳು ಕೂಡ ಶಾಶ್ವತವಾಗಿರಲಿ ಅಂತ ಹೇಳ್ತಾ ನನ್ನ ಮಾತು ಕಳಿಸ್ತೀನಿ. ಶ್ರೀಮ ಜೈಲಾಮಂತ ಅಮೋಘವಾದ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ, ಒಳ್ಳೆ ಕಾರ್ಯಕ್ರಮ. ದಯವಿಟ್ಟು ರಾಜ್ಕುಮಾರ್ ಅವರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಪ್ರಾರ್ಥನೆ ಮಾಡಿ. ಆಡೋರೇ ಆಡಿರ್ತಾರ ಪ್ರತಿದಿನ. ಇನ್ನೊಂದು ಸಂಚ ಹೇಳಿದ ಮತ್ತೆ ಸುಮಾರು 30 ಹೆಚ್ಚು ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿದ್ರು. 7 ದಿವಸದಲ್ಲಿ ಬಹಳಷ್ಟು ಹವ್ಯಾಸಿದಾಯಿತು, ಬಹಳಷ್ಟು ಜನ ವೃತ್ತಿಪರ ಗಾಯಕರು. ಜೊತೆಗೆ ನಾನು ಏನಾದರೂ ಮಾಡಬೇಕು, ನನಗೂ ವೇದಿಕೆ ಸಿಗಲಿ ಅಂತ ಜಾತಕ ಪಕ್ಷದ ಗಾಯಕಗಳಂತಿರ್ತಕ್ಕಂಥ ಹಲವಾರು ಗಾಯಕರು, ಯುವ ಪ್ರತಿಭೆಗಳು, ಹೊಸ ಪ್ರತಿಭೆಗಳು ಈ ಒಂದು ವೇದಿಕೆಯ ಮುಖಾಂತರ ಬೆಳಕಿಗೆ ಬರಲಿದ್ದಾರೆ. ಅಂತಹ ಪ್ರತಿಭೆಗಳನ್ನ ಸಮಾಜಕ್ಕೆ ಮತ್ತೆ ಜಗತ್ತಿಗೆ ಪರಿಚಯ ಮಾಡ್ತಾ ಇರುವಂಥದ್ದು ಜಯನಾಥ್ ಸರ್ ಅವರ ಒಂದು ದೊಡ್ಡ ಗುಣ ಅಂತಲೇ ಹೇಳಬೇಕು. ಯಾಕೆಂದ್ರೆ ಯಾರು ಉಚಿತವಾಗಿ ವೇದಿಕೆಯನ್ನು ಖಂಡಿತ ಇವತ್ತು ದಿವಸ ಯಾರೂ ಕೊಡೋದಿಲ್ಲ. ಹಾಗಾಗಿ ಅಂತಹ ಒಂದು ಸದಾವಕಾಶವನ್ನು ಜಯನಾಥ್ ಸರ್ ಅವರು ಸೃಷ್ಟಿ ಮಾಡಿಕೊಡ್ತಾ ಇದ್ದಾರೆ. ಇದನ್ನು ಕೂಡ ನಾವು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಬೇಕು. ಹೆಚ್ಚು ಹೆಚ್ಚು ಯುವ ಗಾಯಕರು ಬರಲಿ ಅನ್ನೋ ಅವರ ಉದ್ದೇಶ. ಇದು ಅವರ ಹೃದಯ ವೈಶಾಲ್ಯತೆಗೆ ಸಾಕ್ಷಿ ಅಂತ ಹೇಳಬೇಕು. ಎಲ್ಲ ಕರೋಕೆನೆ